ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ರವೆ ಮತ್ತು ಹಲಗಡೆ ಉಪಯೋಗಿಸಿ ಕಟ್ಲೆಟ್ಟು ಹಾಗೆ ಫಿಂಗರ್ಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡುತ್ತೆ ನೋಡೋಣ. ಹಲಗಡ್ಡೆ ಹಾಗೆ ರವೆ ಉಪಯೋಗಿಸಿ ನಾನು ಇವತ್ತು ಫಿಂಗರ್ಸ್ ಮತ್ತು ಕಟ್ಲೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1/4 ಚಮಚ ಉಪ್ಪು, 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ ಕಾಯ್ದಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕುದಿ ಬರಬೇಕಿದೆ. ಒಂದ್ಸಲ ಮಿಕ್ಸ್ ಮಾಡಿ ಆ ಉಪ್ಪು ಎಣ್ಣೆ ಹಾಕಿದ್ಮೇಲೆ ಸೊ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕು. ನೋಡಿ, ಅದು ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ನಾನು 1/4 ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ ಅದು, ನಾನು 1 ಕಪ್ ನೀರಿಗೆ 1/4 ಕಪ್ಪಿನಷ್ಟು ರವೆ ತೊಗೊಂಡಿರೋದು. ಸೊ ಇದು ನೀರು ಕುದಿತಾ ಇದ್ದಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆದಷ್ಟು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸೊ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ನಿಮಿಷ ನೀರಲ್ಲಿ ಬೇಯಬೇಕಿದು. ನೋಡಿ, ಇದು ನೀಟಾಗೆಲ್ಲ ನೀರಲ್ಲಿ ಇದಾಗಿದೆ. 1-2 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಅದು ಹಾಗೆ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಇದು ಸ್ವಲ್ಪ ನಾದ್ಕೊಳ್ತೀನಿ. ಚಪಾತಿ ಹಿಟ್ಟು ಥರ ನಾದ್ಕೊಳ್ತೀನಿ. 1-2 ನಿಮಿಷ ಕೂಲ್ ಡೌನ್ ಆದಮೇಲೆ ಇಲ್ಲಿ ನಾನು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದು ನಾನು ಬೇಯಿಸ್ಕೊಂಡಿದ್ದಲ್ಲ ರವೆ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಸೊ ಬಿಸಿ ಇರುತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ತೀನಿ. ಈಗ ಇಲ್ಲಿ ನೋಡಿ, ಈಗ ಈ ರೀತಿ ಚಪಾತಿ ಹಿಟ್ಟಿನ ತರ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ತೀನಿ. ಅಂತ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಸುಮಾರಾಗಿ 1-3 ಆಲೂಗಡ್ಡೆಗಳನ್ನ ಬೇಯಿಸ್ಕೊಂಡಿದ್ದೀನಿ. ಮೊದಲೇ ಬೇಯಿಸ್ಕೊಂಡು ಸಿಪ್ಪೆ ಸಹ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಈಗ ಈ ಬೌಲ್ಗೇನು ಡೈರೆಕ್ಟಾಗಿ ನಾನು ತುರ್ಕೊಳ್ತೀನಿ. ಈಗ ಇಲ್ಲಿ ಆಲೂಗಡ್ಡೆಗಳನ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಹಾಗೆ ಸ್ವಲ್ಪ ಕರಿಬೇವು, 1 ಟೀ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ. ಹಾಗೆ ನಾನು 1 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಳ್ತೀನಿ. ನಾನು ಚಿರೋಟಿ ರವೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ದೆ. ಈಗ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಾ ಪೌಡ್ರು, 1/4 ಟೀ ಚಮಚದಷ್ಟು ಜೀರಾ ಪೌಡರು. ಹಾಗೆ 1/4 ಟೀ ಚಮಚದಷ್ಟು ಅರಿಶಿನ ಪುಡಿ. ಹಾಗೆ 1/4 ಟೀ ಚಮಚದಷ್ಟು ಧನಿಯಾ. ನಾನು ಧನಿಯಾ ಕೋರ್ಸ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಆ ಚಿರೋಟು ರವೆ ಜೊತೆ ನಾವು ಇದನ್ನ ಆಲೂಗಡ್ಡೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಾನು ನೀಟಾಗೆಲ್ಲ ರವೆ ಜೊತೆ ಎಲ್ಲ ನೀಟಾಗಿ ಆಲೂಗಡ್ಡೆ ಮತ್ತು ಎಲ್ಲ ಮಿಶ್ರಣಗಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೈಗೆ ಸ್ವಲ್ಪ ಆಯಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಬಾಲ್ ಆಗಿ ತೊಗೊಳ್ಳೋಣ. ನಮಗೆ ಈಗ ಫಿಂಗರ್ಸ್ ಅಂದರೆ ಈ ರೀತಿ ಸೈಜ್ ಬರಬೇಕಲ್ವ. ಸೊ ಫಸ್ಟು ಮಾಡ್ಕೊಳ್ಳೋಣ. ಹೀಗೆ ರೋಲ್ ಮಾಡ್ತಾ ಹೋಗೋಣ. ಇದು ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ಅವಾಗ ನಮ್ಮ ಕೈಯಲ್ಲಿ ಅಂದರೆ ಒಂದೇ ಇದೇ ಸೈಜ್ ಬರೋದಿಲ್ಲ. ನೋಡಿ, ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಆಯಿಲ್ ಮಾಡಿಕೊಂಡ್ರೆ ನೀಟಾಗಿ ಮಾಡೋಕ್ಕಾಗತ್ತೆ. ನೋಡಿ, ಈ ರೀತಿ ರೋಲ್ ಮಾಡ್ಕೊಳ್ಳೋದು. ಹಾಗೆ ಕಟ್ಲೆಟ್ಟು ಸಹ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ಜಾಸ್ತಿ ದಪ್ಪ ಬೇಕಾಗತ್ತೆ. ಸ್ವಲ್ಪ ಈ ರೀತಿ ಮಾಡಿಕೊಂಡು ಸೊ ಈ ಸೈಜಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡ್ಕೊಡೋಣ. ಸೊ ಎಲ್ಲ ಕಡೆಯಿಂದನೂ ಈ ರೀತಿ ಫಿಂಗರ್ಸು. ಇದು ಕಟ್ಲೆಟ್ ರೀತಿ ವಡೆ ತಟ್ಕೊಳ್ತೀವಲ್ಲ ಆ ರೀತಿ. ಸೊ ಇದೇ ರೀತಿ ನಾನೆಲ್ಲ ಮಾಡಿ ಇಟ್ಕೊಳ್ತೀನಿ. ನಾನು ಎಣ್ಣೆನ ಆಲ್ರೆಡಿ ಬಿಸಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಫಿಂಗರ್ಸು ಹಾಗೆ ಕಟ್ಲೆಟ್ಸು ಎರಡು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ ಆಲ್ರೆಡಿ, ನೋಡಿದ್ದೆ ನಾನು ಸ್ವಲ್ಪ ಹಾಕಿ ನೋಡಿದೆ ಆಗಿದೆ. ಈಗ ಒಂದೊಂದೇ ಹಾಕೊಳ್ತಾ ಹೋಗ್ತೀನಿ.
ನೋಡಿ ಈ ರೀತಿ ಕೆಂಪಾಗಬೇಕು, ಸ್ವಲ್ಪ ಟೈಮ್ ತಗೊಳುತ್ತದು. ಸೊ ಹೀಗಾಗಿದೆ, ಇದು ತಕ್ಕೊಳ್ತೀನಿ, ಕ್ರಿಸ್ಪಿಯಾಗಿ ಆಗಿದೆ ಇದು. ಸೊ ಇಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಹಾಕ್ಕೊಳ್ತೀನಿ. ಗರ್ಗರಿಯಾಗಿದೆ. ಸೊ ಇದೇ ರೀತಿ ಕಟ್ಲೆಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತೀನಿ. ಇದು ಅಷ್ಟೇ, ಕೆಂಪಾಗೋವರೆಗೂ ಎರಡು ಕಡೆನೂ ಫ್ರೈ ಮಾಡ್ಕೊಳ್ತೀನಿ, ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಇದು ನೀಟಾಗಿ ಎಲ್ಲ ಕಡೆಯಿಂದ ಕೆಂಪಾಗಿ ಫ್ರೈ ಆಗಿದೆ. ಸೊ ಇಷ್ಟಾದರೆ ಸಾಕಾಗುತ್ತೆ, ಯಾಕಂದರೆ ನಾವು ಆಲ್ರೆಡಿ ರವಾ ಬೇಯಿಸ್ಕೊಂಡಿದ್ದೋ. ಸೊ ಆಲೂಗಡ್ಡೆನೂ ಬೆಂದಿದೆ ಇಲ್ಲಿ, ಜಸ್ಟ್ ಇದು ಕ್ರಿಸ್ಪಿ ಆಗಬೇಕಷ್ಟೇ ಇದು. ಸೊ ಇದಾಗಿದೆ. ಇದು ಸಹ ಕಿಚನ್ ಟವಲ್ ಮೇಲೆ ತೆಗೆದಿಟ್ಕೊಳ್ತೀನಿ. ನಾನು ಇದೇ ರೀತಿ ಎಲ್ಲ ಫಿಂಗರ್ಸು ಹಾಗೆ ಕಟ್ಲೆಟ್ಗಳನ್ನ ಡೀಪ್ ಫ್ರೈ ಮಾಡಿಟ್ಕೊಳ್ತೀನಿ. ಈಗ ಬಿಸಿ ಬಿಸಿಯಾದ ರವಾ ಮತ್ತು ಆಲೂಗಡ್ಡೆ ಉಪಯೋಗಿಸಿ ಮಾಡಿರೋಂಥ ಫಿಂಗರ್ಸು ಹಾಗೆ ಕಟ್ಲೆಟ್ ರೆಡಿ ಆಗಿದೆ. ನಿಮಗೆ ಔಟರ್ ಲೇಯರ್ ಕ್ರಿಸ್ಪಿ ಆಗಿರುತ್ತೆ, ಇನ್ನರ್ ಲೇಯರ್ ಸಾಫ್ಟ್ ಆಗಿರುತ್ತೆ. ಸೊ ನಾನು ಒಂದು ಮುರಿದು ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇದು ಔಟರ್ ಲೇಯರ್ ನಿಮ್ಗೆ ಕ್ರಿಸ್ಪಿ ಬರುತ್ತೆ, ಇನ್ನರ್ ಲೇಯರ್ ಸಾಫ್ಟ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸಂಜೆ ಹೊತ್ತು ಸ್ನ್ಯಾಕ್ಸಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಮತ್ತು ರವೆ ಯೂಸ್ ಮಾಡಿರೋದ್ರಿಂದ ಇಲ್ಲೇನು ನಾವು ಮೈದಾ ಏನೂ ಯೂಸ್ ಮಾಡಿಲ್ಲ, ಸೊ ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಇದನ್ನು ನಾನು ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಮತ್ತು ಹಾಗೆ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.